ಹಾ ನಾನು ನಿಮ್ಮ ಬದ್ನಾಡುಗೆ ಬನ್ನಿ ಇವತ್ತು ಒಂದು ಸೂಪರ್ ಸಂಜೆ ಕುತ್ಕೊಂಡು ತಿನ್ನಲಿಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಅನ್ಬಹುದು ಯಾವಾಗ ಬೇಕು ಆವಾಗ ಈ ಸೀಸನಲ್ಲಿ ಈ ರೀತಿ ನೀವು ಮನೆಯಲ್ಲೇ ಮಾಡಿ ತಿನ್ನಬಹುದು ನೋಡಿ ಈ ಅವರೆಕಾಳನ್ನ ನೋಡಿ ಈ ಸಿಪ್ ನೆನ್ ಈ ಅವರೆಕಾಯಿ ಸುಲಿದ್ಬಿಟ್ಟು ನೀರಲ್ಲಿ ನೆನೆಸಿ ಆಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ ಈ ಅವರೇ ಬೆಳೆ ಸ್ನ್ಯಾಕ್ಸ್ನ ಯಾವ ರೀತಿ ಸುಲಭವಾಗಿ ಮತ್ತು ಅಷ್ಟೇ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ಈ ಪದ್ಮ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಚಿಕ್ಕದಾದ ಒಂದು ಬಾಣ್ಲೆ ಇಟ್ಟಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಇದು ಕುದೀತಾ ಇರಬೇಕಾದ್ರೆ ನೋಡಿ ಈ ಅವರೇ ಸಿಪ್ಪೆ ತೆಗ್ದಿರೋದು ಈ ಅವರೇ ಕಾಳನ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಫಸ್ಟು ನೀವು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಮಾಡಿ ಆಮೇಲೆ ನೋಡಿ ಈ ರೀತಿ ಯಾಕೆಂದರೆ ಫಸ್ಟ್ ಟೈಮ್ ಮಾಡೋರು ಯಾಕೆ ನೀರಿರುತ್ತಲ್ಲ ಸ್ವಲ್ಪನಾದರೂ ಸಿಡಿಯುತ್ತೆ ಅಂತ ನೋಡಿ ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಮೇಲಿಂದ ನೋಡಿ ಈ ರೀತಿ ಮಾಡಿದಾಗ ಸೌಂಡ್ ಬರುತ್ತೆ ನಿಮಗೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಾಗಿದೆ ಅಂತ ಇದು ನೀವು ವರ್ಷಾಂಗಟ್ಟಲೆ ಇಟ್ಕೊಂಡು ತಿನ್ನಬಹುದು ಏನೂ ಕೆಡೋದಿಲ್ಲ ನಿಮ್ಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಮಧ್ಯಾಹ್ನದ ಊಟಕ್ಕೆ ಮತ್ತು ಸಂಜೆ ಟೀ ಕಾಫಿ ಜೊತೆಗೆ ತಿನ್ನಬಹುದು ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒನ್ ಡೇ ಪಿಕ್ನಿಕ್ಕಿಗೆ ತುಂಬಾ ರುಚಿಯಾಗಿ ನೋಡಿ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಇದು ನಾವು ಎಷ್ಟೇ ಹಾಕಿದಾಗ ಮತ್ತು ಎಣ್ಣೆ ಹೀರ್ಕೊಳ್ಳೋದಿಲ್ಲ ನೋಡಿ ಇದು ಕಡಿ ಜಾಸ್ತಿ ಇದ್ರೂ ಈ ಎಣ್ಣೆ ಒಳಗಡೆ ಹಾಕಿ ಆದಮೇಲೆ ಕಡಿಮೆಯೇ ಆಗೋದು ಅದಕ್ಕೆ ಒಂದು ಐದು ಕೆ ಜಿ ಅಥವಾ ನಾಲ್ಕು ಕೆ ಜಿನಾದರೂ ಈ ರೀತಿ ಎಣ್ಣೆ ಒಳಗಡೆ ಹಾಕಿ ಇಡಬೇಕು ಆಗ ತುಂಬ ದಿನ ಇರುತ್ತೆ ಯಾವಾಗ ಬೇಕು ಆವಾಗ ನೀವು ತಿನ್ನಬಹುದು ಮಕ್ಕಳಿಗೆ ಕೊಡಬಹುದು ನೋಡಿ ತುಂಬ ಚೆನ್ನಾಗಾಗಿದೆ ಆದಷ್ಟು ಎಳೆದು ಮತ್ತು ಈ ಬಲ್ತಿರೋದು ಎರಡೂ ಕೂಡ ಹಾಕಿದ್ದೀನಿ ನಾನು ತುಂಬ ಬಲ್ತಿರೋದಿದ್ರೆ ಎಳೆದು ಅಂದರೆ ಎರಡೂ ಇರಬೇಕು ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇವಾಗ ಎಣ್ಣೆಯಿಂದ ತೆಗೆದಾಗಿದೆ ಇದಕ್ಕೇ ನೀವು ಬೇಕು ಅಂದರೆ ಈ ಅವಲಕ್ಕಿ ಕಡಲೆ ಮತ್ತು ಈ ಕಡಲೆ ಬೀಜ ಈ ಬೆಳ್ಳುಳ್ಳಿ ಕರಿಬೇವು ಏನು ಬೇಕಾದರೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಬಟ್ ನಾನಿದು ಏನೂ ಇಲ್ಲ ಅವೆಲ್ಲ ಮಾಮೂಲಿ ನಾವು ಯಾವಾಗಲೂ ತಿಂತಾನೆ ಇರ್ತೀವಿ ಅಂತಲೇ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಮತ್ತು ಈ ಧನಿಯಾ ಪೌಡರ್ ಮಾತ್ರ ಸೇರಿಸ್ತಾ ಇದ್ದೀನಿ ಹಾಗೇ ತಿನ್ನಲಿಕ್ಕೆ ಇದಕ್ಕೆ ಬೇಕಾದರೆ ನೀವು ಒಂದು ಕೆ ಜಿ ಅವ್ರ ಅವಲಕ್ಕಿ ಹಾಕ್ಬಹುದು ತುಂಬ ಆಗುತ್ತೆ ನಾನು ಆ ರೀತಿಯೂ ಮಾಡ್ತೀನಿ ಈ ರೀತಿಯೂ ಇದು ಅಂದರೆ ತುಂಬ ಚೆನ್ನಾಗಿರುತ್ತೆ ಬರೀ ಅವರೇ ಬೆಳೆ ತಿನ್ನಲಿಕ್ಕೆ ನಿಮ್ಮ ಖಾರಕ್ಕೆ ನೋಡಿಕೊಂಡು ನೀವು ಈ ಚಿಲ್ಲಿ ಪೌಡರನ್ನ ಸೇರಿಸಿ ಬಟ್ ಇದು ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಉಪ್ಪು ಮತ್ತು ಈ ಖಾರದ ಪುಡಿನ ಹಾಕಿ ಸ್ವಲ್ಪ ಮೇಲೆ ಅಂಟ್ಕೊಳ್ಳಲ್ಲ ಅದಕ್ಕೋಸ್ಕರ ಯಾವಾಗ ಈ ಅವರೇಕಾಯಿ ಸೀಸನ್ ಬರುತ್ತೆ ಆವಾಗ ನೀವು ಇದನ್ನು ಮಾಡಿ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ನಾನು ಫಸ್ಟ್ ಹೇಳ್ದಾಗೆ ಪಿಕ್ನಿಕ್ ಹೋದಾಗಂತೂ ಇದನ್ನು ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ನಾನಿವಾಗ ಒಂದು ಬೌಲ್ಗೂ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ರುಚಿಯಾದ ಈ ಅವರೇ ಕಾಳಿನ ಮಿಕ್ಸ್ಚರ್ ಯಾರಿಗೆಲ್ಲ ಇಷ್ಟ ಆಯಿತು ಅವರು ನೋಡಿ ಫಸ್ಟು ಟೈಮ್ ಮಾಡೋರು ಈ ರೀತಿ ಸುಲಭವಾದ ವಿಧಾನದಲ್ಲಿ ನೀವು ಮಾಡಬಹುದು ನೀವು ಬೇರೆ ಏನೇ ಕೆಲಸ ಮಾಡ್ಕೊಳ್ಳೋದಿದ್ರೂ ಇದನ್ನು ಲೋ ಫ್ಲೇಮ್ನಲ್ಲಿ ಮಾಡಿ ಆಮೇಲೆ ನೀವು ಇದನ್ನು ಬಂದು ನೋಡಬಹುದು ಇದ್ರ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಏನಿಲ್ಲ ಬಟ್ ನಾವು ಈ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀವಿ ಅನ್ನೋದು ನಮಗೆ ಸ್ವಲ್ಪ ಇರಬೇಕು ಮೆಮೊರಿನಲ್ಲಿ ಇಟ್ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋಕ್ಕೋದ್ರೆ ಸೀದೋಗಿರುತ್ತೆ ನೋಡಿ ನೋಡೋದಕ್ಕಂತೂ ಕಲ್ಲರ್ಫುಲ್ಲಾಗಿದೆ ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಾನೆ ಅನ್ಬಹುದು ಈ ಅವರೇ ಕಾಯಿ ಮತ್ತು ಯಾವರೇ ಕಾಳನ್ನ ಇಷ್ಟಪಡೋರು ಇದನ್ನು ನೀವು ಮಾಡೇ ಮಾಡ್ತೀರಾ ಮನೆಯಲ್ಲಿ ನಾವಂತೂ ನಮ್ಮ ಮನೆಯಲ್ಲಿ ಯಾರ್ಯಾರು ಮನೆ ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ನಾನು ಎಲ್ಲರೂ ಇಷ್ಟಪಡ್ತೀವಿ ತುಂಬಾ ಈ ಅವರೇ ಸೀಸನ್ ಬಂದಾಗ ಇದನ್ನು ನಾವು ಮಾಡೇ ಇರ್ತೀವಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತೀವಿ ನಾವು ಇದನ್ನು ಅದೇ ನಿಮಗೆ ಇದೇ ಒಂದೇ ಈ ಅವರೇ ಬೇಳೆನೇ ತಿನ್ಲಿಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಅವಲಕ್ಕಿ ಸೇರಿಸ್ಕೊಳ್ಳಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್